होगी थिएटर ना पिक्चर ना थिएटर. I was just still buzzing from all the beer we drank in the film. ಈ ಫಿಲಂ ಅಲ್ಲಿ ಫಸ್ಟ್ ರ್ಯಾಂಕ್ ರಾಜು ಹುಡುಗಿ ತರ ಹುಡುಗನ್ ನೋಡ್ತಾ ಇದೀನಿ ಅಂತಂದ್ರು. ನನ್ ಪ್ರಶ್ನೆ ಏನಂದ್ರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಬೆಂಗಳೂರು ಬಾಯ್ಸ್ ಅಂತ ಸಿನಿಮಾ ನೋಡ್ಕೊ ಬಂದೆ. ಸೊ ಇಲ್ಲಿ ನಮ್ ಜೊತೆ ಒಬ್ರು ಬೆಂಗಳೂರು ಗರ್ಲ್ಸ್ ಇದಾರೆ. ಹಾಯ್ ಹಾಯ್. ಸೊ ಯಾನ ಆದ್ಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ಸ್ತು ನನಗೆ ಇದಂತು. ಹೇಳಿ ನಿಮ್ಗೆ ಹೇಗೆ ಅನ್ಸ್ತು ಗ್ರೂಪ್ ಆಫ್ ಬಾಯ್ಸ್ ಅದೇ ಕೆಲಸ ಮಾಡ್ತಾ ಆ ಒಂದು ಎಕ್ಸ್ಪೀರಿಯನ್ಸ್? ಐ ಮೀನ್ ಗ್ರೂಪ್ ಆಫ್ ಬಾಯ್ಸ್ ಕಿಂತ ಐ ಥಿಂಕ್ ಒಂದು ಒಳ್ಳೆ ಟೀಮ್ ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿದೆ. ಆ್ಯಂಡ್ ಐ ಥಿಂಕ್ ಎಲ್ಲರೂ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಪಾರ್ಟ್ನ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಆಗಿರಲಿ ಎಡಿಟಿಂಗ್ ಆಗಿರಲಿ ಅಥವಾ ಡೈಲಾಗ್ಸ್ ಆಗಿರಲಿ ಆಲ್ ಆಫ್ ದೆಮ್ ಹ್ಯಾವ್ ಕಿಲ್ಡ್ ಇಟ್. ಆ್ಯಂಡ್ ನಿಮಗೂ ಪಿಕ್ಚರ್ ತುಂಬ ಇಷ್ಟ ಆಗುತ್ತೆ. ಪ್ಲೀಸ್ ಹೋಗಿ ಥಿಯೇಟರ್ನ ಪಿಕ್ಚರ್ನ ಥಿಯೇಟರ್. ಅಲ್ಲಿ ಒಂದೊಂದ್ ಸಿಪ್ಪಿಗೂ ಕಷ್ಟ ಪಡ್ತಿದ್ರಿ ಆಕ್ಚುಲಿ ಹೆಂಗೆ? ಆಬ್ವಿಯಸ್ಲಿ ನಾನ್ ಟುಡೇಸ್ ಗರ್ಲ್ ಬ್ಯಾಂಗ್ಳೂರ್ ಹುಡುಗಿ, ಬಟ್ ಈ ಫಿಲಂ ಅಲ್ಲಿ ಪಾತ್ರ ತುಂಬಾ ಡಿಫ್ರೆಂಟ್. ಈ ಫಿಲಂ ಅಲ್ಲಿ ಫಸ್ಟ್ ರ್ಯಾಂಕ್ ರಾಜು ಹುಡುಗಿ ತರ ಪಿಕ್ಚರ್ ತುಂಬಾ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಗೋ ಲೈಕ್ ಗೀತಾ. ಗೋ ಲೈಕ್ ಗೀತಾ. ಓಕೆ. ಸೊ ಫೈನಲಿ ಕನ್ನಡ ಆಡಿಯನ್ಸ್ಗೆ ಈಗ ವಾರಕ್ಕೆ 7-8 ಸಿನಿಮಾಗಳು ರಿಲೀಸ್ ಆಗ್ತದವ. ಸೊ ಐ ಥಿಂಕ್ ನಾನು ಇದು ಪರ್ಸನಲಿ ನೋಡಿದಾಗ ಏನೋ ಒಂದು ಕಿರಿಕ್ ಪಾರ್ಟ್ ಇದು ಪಾರ್ಟ್ 2 ನೋಡ್ತಿದ್ದೀನಿ ಅನ್ನೋ ಜಾನರ್ಗೆ ಅನಿಸ್ತು. ನೀವೇನು ಹೇಳ್ತೀರಾ, ವಾಟ್ ಇಸ್ ದ ಟೇಕ್ ಅವೇ ಯು ಥಿಂಕ್? ಆ ಜಾನರ್ ಅನ್ಬೋದು, ಬಟ್ ಕಿರಿಕ್ ಪಾರ್ಟಿ ಅಲ್ಲ. ಅದೇ ಒಂದು ಕ್ಲಾಸ್ ಸಿನಿಮಾ, ನಾವು ಕಂಪೇರ್ ಮಾಡೋದು ಬೇಡ. ಇದು ನಾವು ನಮ್ಮ ಪ್ರಯತ್ನ, ನಾವು ಬೇರೆ ಥರ ಮಾಡಬೇಕು ಅಂತ ಟ್ರೈ ಮಾಡಿದ್ದೀವಿ. ಸೊ ಐ ಥಿಂಕ್ ಆಲ್ ಯಂಗ್ಸ್ಟರ್ಸ್ ಆಗಿರಲಿ, ಅವ್ರ ಅಪ್ಪ ಅಮ್ಮ ಅನ್ಕೋತಾ ಇರ್ತಾರೆ ಏನು ಈ ಪೋಲಿ ಹುಡುಗರು ಏನು ಮಾಡ್ತಾರೆ ಅಂತ, ಬಟ್ ಐ ಥಿಂಕ್ ಅವರೆಲ್ಲ ಸಾಥ್ ಕೊಟ್ಟು ಫ್ರೆಂಡ್ಶಿಪ್ ಅಲ್ಲಿ ಏನಾದ್ರೂ ಅಚೀವ್ ಮಾಡ್ಬೋದು ಅಂತ ನಾವು ತೋರಿಸಿದೀವಿ. ಸೊ ಆಲ್ ಯಂಗ್ಸ್ಟರ್ಸ್ ಇನ್ಸ್ಪೈರ್ ಆಗ್ತೀರಾ, ಆ್ಯಂಡ್ ಪೇರೆಂಟ್ಸ್ಗೂ ಸ್ವಲ್ಪ ಸಮಾಧಾನ ಆಗುತ್ತೆ ದಟ್ ನನ್ನ ಮಗ ತರಲೇ ಆಗಿರಲಿ, ಬಟ್ ಏನೋ ಒಂದು ಮಾಡೇ ಮಾಡ್ತಾರೆ. ಓಕೆ, ಫೈನಲಿ ಇನ್ನೊಂದು ಪ್ರಶ್ನೆ. ಹುಡುಗನ್ ನೋಡ್ತಾ ಇದ್ದೀನಿ ಅಂತಂದ್ರು ಏಕೆ? ನಾನು ಅದೆಲ್ಲ ಯೋಚನೆ ಮಾಡಿಲ್ಲ. ಒಳ್ಳೆ ಪಿಕ್ಚರ್ಗಳು ಮಾಡಬೇಕು, ಕನ್ನಡದಲ್ಲಿ ಒಂದು ಒಳ್ಳೆ ಹೀರೋಯಿನ್ ಆಗಬೇಕು ಅಂತ ಮಾತ್ರ ಯೋಚನೆ ಮಾಡಿದ್ದೀನಿ. ಸೊ ಮದುವೆ ಅಂತೆಲ್ಲ ಏನೂ ಇಲ್ಲ. ಏನಂತ, ಇವತ್ತಿನ ಜನ ಅವ್ರವ್ರಿಗೆ ಏನಿಷ್ಟ ಅದು ಮಾಡ್ತಾರೆ, ಅದು ಯಾರಿಗೂ ಹರ್ಟ್ ಆಗದೆ ಮಾಡ್ತಾ ಇದ್ರೆ ಸಾಕು. ಸೂಪರ್, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಮೂರ್ ಜನ ಸೇರಿ ಸಿನಿಮಾ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು, ಯಾವ ಮೂರ್ ಜನ? ನೀವು ಮೂರ್ ಜನ. ಓಕೆ, ಫೈನಲ್ ಪ್ರೊಡ್ಯೂಸ್ ಮಾಡ್ತಾರೆ. ಫೈನಲ್ ಪ್ರಶ್ನೆ, ನನ್ನ ಬಾಡಿಯಲ್ಲಿ ಒಂದು ಟ್ಯಾಟೂ ಇಲ್ಲ, ನಿಮ್ಮ ಹತ್ರ ಎಷ್ಟು ಟ್ಯಾಟೂಸ್ ಇದೆ? 4-5 ಇದೆ, ಅದೆಲ್ಲ ಕೊಡ್ಸಕ್ಕೆ.